ನಮಸ್ಕಾರ. ದಿನದಲ್ಲಿ ನಡೆದಂತ ಪ್ರಮುಖ ವಿದ್ಯಮಾನಗಳ 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ, ನನ್ನ ಜೊತೆ ಇದ್ದಾರೆ ನಾನು ಶರ್ಮಿತಾ. ಹಾಗಾದ್ರೆ ಇವತ್ತು ಏನೇನು ವಿದ್ಯಮಾನಗಳು ನಡೆದಿದೆ ಆ 30 ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಟಿಪ್ಪು ಜಯಂತಿ ಆಚರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೆಯಿತು. ಆದೇಶ ಪುನರ್ ಪರಿಶೀಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನಿರ್ದೇಶನ ನೀಡಿದೆ. 2 ತಿಂಗಳ ಕಾಲ ವಿಚಾರಣೆ ಮುಂದೂಡಿದೆ. ಈ ಹಂತದಲ್ಲಿ ನಿರ್ದೇಶನ ನೀಡಲು ಸಾಧ್ಯವಿಲ್ಲ. ರಾಜ್ಯ ಸರ್ಕಾರ ಕೂಡಲೇ ಕ್ರಮ ವಹಿಸಬೇಕು. ಸಂವಿಧಾನ ಎತ್ತಿ ಹಿಡಿಯುವ ಕೆಲಸ ಮಾಡಬೇಕು. ಬದಲಾವಣೆಯನ್ನ ಸರ್ಕಾರ ಕ್ರಮೇಣವಾಗಿ ಮಾಡಬೇಕು. ಸುಪ್ರೀಂ ಕೋರ್ಟ್ ಪ್ರಕರಣವೊಂದರ ತೀರ್ಪು ನೀಡುವಾಗ ಇದನ್ನ ಪರಿಗಣಿಸಲು ಹೈಕೋರ್ಟ್ ಸೂಚಿಸಿದೆ. ಟಿಪ್ಪು ಜಯಂತಿ ರದ್ದುಗೊಳಿಸಿರೋ ಬಿಜೆಪಿ ರಾಜ್ಯ ಸರ್ಕಾರದ ಕ್ರಮ ಪ್ರಶ್ನಿಸಿ ಬಿಲಾಲ್ ಅಲಿ ಶಾ, ಟಿಪ್ಪು ಸುಲ್ತಾನ್ ಯುನೈಟೆಡ್ ಫ್ರಂಟ್ ಹಾಗೂ ಟಿಪ್ಪು ರಾಷ್ಟ್ರೀಯ ಸೇವಾ ಸಂಘದ ವತಿಯಿಂದ ಜಂಟಿಯಾಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ರಾಜ್ಯಾದ್ಯಂತ 28 ಜಯಂತಿ ಆಚರಿಸಲಾಗ್ತಾ ಇದೆ. ಇವೆಲ್ಲವನ್ನೂ ಸರ್ಕಾರವೇ ಆಚರಿಸ್ತಾ ಇದೆ. ಟಿಪ್ಪು ಜಯಂತಿ ರದ್ದುಪಡಿಸುವ ಮೂಲಕ ಸರ್ಕಾರ ಮುಸಲ್ಮಾನರ ವಿರುದ್ಧ ತಾರತಮ್ಯ ನೀತಿಯನ್ನು ಅನುಸರಿಸ್ತಾ ಇದೆ ಅಂತ ಅರ್ಜಿಯಲ್ಲಿ ಆರೋಪಿಸಲಾಗಿತ್ತು. ಬಿಜೆಪಿಗೆ ಸಿಎಂ ಆಡಿಯೋ ಲೀಕ್ ಮಾಡಿದ್ದು ಯಾರು ಅನ್ನೋದೇ ದೊಡ್ಡ ತಲೆನೋವಾಗಿದೆ. ಡಿಸಿಎಂ ಲಕ್ಷ್ಮಣ ಸವದಿ ಹಾಗೂ ಸವದಿ ಬೆಂಬಲಿಗರ ಮೇಲೆ ಕೆಲವರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿ ಆಡಿಯೋ ಬಗ್ಗೆ ಉಮೇಶ್ ಕತ್ತಿ ಹಾಗೂ ಸಿಎಂ ಯಡಿಯೂರಪ್ಪ ರಹಸ್ಯ ಚರ್ಚೆಯನ್ನು ನಡೆಸಿದ್ದಾರೆ. ಸಿಎಂ ಮನೆಯಲ್ಲಿ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿರುವಂತಹ ಉಮೇಶ್ ಕತ್ತಿ ಡಿಸಿಎಂ ಲಕ್ಷ್ಮಣ ಸವದಿ ವಿರುದ್ಧ ದೂರು ನೀಡಿದ್ರಾ ಅನ್ನೋ ಪ್ರಶ್ನೆ ಎದ್ದಿದೆ. ಹುಬ್ಬಳ್ಳಿಯಲ್ಲಿ ವಿಡಿಯೋ ಮಾಡಿಸಿದ್ದು ನಮ್ಮ ವಿರೋಧಿ ಬಣ. ಸುಪ್ರೀಂನಲ್ಲಿ ಅನರ್ಹರ ಕೇಸ್ ಇರುವಾಗ ವಿಡಿಯೋನ ಮಾಡಿಸಿದ್ದಾರೆ. ಇಂಥವರನ್ನ ಕಣ್ಹಿಡಿದು ಶಿಸ್ತು ಕ್ರಮ ಕೈಗೊಳ್ಳಿ ಅಂತ ಸಿಎಂ ಯಡಿಯೂರಪ್ಪಗೆ ಕತ್ತಿ ದೂರನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ವೇಳೆ ತನ್ನ ಕ್ಷೇತ್ರದ ಕೆಲ ಸಮಸ್ಯೆಗಳ ಬಗ್ಗೆ ಕತ್ತಿ ಚರ್ಚೆಯನ್ನ ನಡೆಸಿದ್ದಾರೆ. ಇತ್ತೀಚೆಗೆ ಡಿಸಿಎಂಗಳ ವಿರುದ್ಧ ಬಹಿರಂಗವಾಗಿ ವಾಗ್ದಾಳಿಯನ್ನ ನಡೆಸಿ ಪಕ್ಷದ ಕೆಂಗಣ್ಣಿಗೆ ಗುರಿಯಾಗಿದ್ದ ಕತ್ತಿಗೆ ಸಿಎಂ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಪಕ್ಷದ ವಿರುದ್ಧ ಮಾತನಾಡದಂತೆ ಕತ್ತಿಗೆ ತಾಕೀತನ್ನ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಅನರ್ಹರ ಕೇಸ್ ಸ್ವಲ್ಪ ಮುಗಿಲಿ, ಆಮೇಲೆ ಎಲ್ಲವೂ ಸರಿಯಾಗಲಿದೆ ಅಂತ ಹೇಳಿದ್ದಾರೆ. ಇನ್ನು ಸರ್ಕಾರದಲ್ಲಿ ಸ್ಥಾನ ಸಿಕ್ಕಿಲ್ಲ ಅನ್ನೋ ಚಿಂತೆ ಬೇಡ, ಎಲ್ಲಾ ಸಮಸ್ಯೆ ನಿವಾರಣೆ ಬಳಿಕ ಉತ್ತಮ ಅವಕಾಶ ಕೊಡ್ತೀವಿ, ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಸಿಎಂ ಯಡಿಯೂರಪ್ಪ ಉಮೇಶ್ ಕತ್ತಿಗೆ ಭರವಸೆಯನ್ನು ನೀಡಿದ್ದಾರೆ. ಬಿಜೆಪಿಗೆ ಆಂತರಿಕ ತನಿಖೆಗೆ ತೀವ್ರ ಹಿನ್ನಡೆಯಾಗಿದೆ. ಸಾಕ್ಷಿ ಸಿಗದೆ ಬಿಜೆಪಿ ನಾಯಕರು ಕಂಗಾಲಾಗಿ ಹೋಗಿದ್ದಾರೆ. ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಸಭೆ ನಡೆದಿತ್ತು. ಸಭೆ ನಡೆದಂತಹ ಹಾಲ್ನಲ್ಲಿ ಸಿಸಿಟಿವಿ ನಿಷ್ಕ್ರಿಯವಾಗಿತ್ತು. ಸಿಸಿಟಿವಿ ಬಂದ್ ಮಾಡಿದ್ದರಿಂದ ಯಾರು ವಿಡಿಯೋ ಮಾಡಿದ್ದು ಅನ್ನೋದನ್ನ ಪತ್ತೆ ಹಚ್ಚೋದೇ ಕಷ್ಟವಾಗಿದೆ. ರಾಜ್ಯ ಬಿಜೆಪಿ ಸರ್ಕಾರದ ಮೇಲೆ ಜೆಡಿಎಸ್ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದೆಯಾ ಅನ್ನೋ ಅನುಮಾನ ಮೂಡಿತು. ಯಾಕಂದ್ರೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರ ಬಿಡಲು ಬಿಡೋದಿಲ್ಲ ಅಂತ ಬೆಂಬಲ ಸೂಚಿಸಿದ್ರು. ಆದ್ರೆ ಜೆಡಿಎಸ್ಗೆ ಬಿಜೆಪಿ ಮೇಲೆ ಯಾಕಿಷ್ಟು ವ್ಯಾಮೋಹ ಅನ್ನೋ ಪ್ರಶ್ನೆ ಮೂಡಿತ್ತು. ಎಚ್ಡಿಕೆ ಬಿಜೆಪಿ ಪರ ಮಾತಾಡ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಎಚ್ಡಿಕೆ ಜೊತೆ ಇಬ್ಬರು ಬಿಜೆಪಿ ರಾಷ್ಟ್ರೀಯ ನಾಯಕರ ಚರ್ಚೆ ನಡೆದಿದೆ ಎನ್ನಲಾಗ್ತಾ ಇದೆ. ರಾಜ್ಯ ಬಿಜೆಪಿ ಸರ್ಕಾರ ಸುಗಮವಾಗಿ ಸಾಗಲು ಪ್ಲಾನ್ ಮಾಡಿರುವ ಬಿಜೆಪಿ 15 ದಿನಗಳ ಹಿಂದೆ ಫೋನ್ ಮಾಡಿ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಈ ನಡುವೆ ದೇವೇಗೌಡರು ಸಿಎಂ ಜೊತೆ ಫೋನ್ನಲ್ಲಿ ಮಾತನಾಡಿದ್ದಾರೆ ಎನ್ನುವ ಸುದ್ದಿ ಹಬ್ಬಿತ್ತು. ಆದರೆ ಈ ವಿಚಾರದಲ್ಲಿ ಯಾವುದೇ ಸತ್ಯಾಂಶವಿಲ್ಲ ಎಂದು ಸಿಎಂ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಯಾದಗಿರಿಯ ಗುರುಮಿಟ್ಕಲ್ ಸಬ್ ಇನ್ಸ್ಪೆಕ್ಟರ್ ಜೆಡಿಎಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಎದುರಾಗಿತ್ತು. ಸಬ್ ಇನ್ಸ್ಪೆಕ್ಟರ್ ಅಮಾನತು ಮಾಡಲು ಆಗ್ರಹಿಸಿ ಶರಣ್ ಕಂದಕೂರ್ ಪ್ರತಿಭಟನೆ ಮಾಡಿದ್ರು. ದೇವೇಗೌಡರು ಕೂಡ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ರು. ಆದ್ರೆ ಸಬ್ ಇನ್ಸ್ಪೆಕ್ಟರ್ ಅಮಾನತು ಮಾಡಿರಲಿಲ್ಲ. ಇದೀಗ ಬಿಎಸ್ವೈ ನಿವಾಸದ ಎದುರು ನವೆಂಬರ್ 15ರಂದು ಬಿಎಸ್ವೈ ನಿವಾಸದ ಎದುರು ಪ್ರತಿಭಟನೆ ಮಾಡುವುದಾಗಿ ಘೋಷಣೆ ಮಾಡಿದ್ರು. ಕೂಡಲೇ ಎಚ್ಚೆತ್ತುಕೊಂಡಿರುವ ಸಿಎಂ ಯಡಿಯೂರಪ್ಪ ಕೂಡಲೇ ರಜೆ ಮೇಲೆ ಹೋಗಲು ತಿಳಿಸಿದ್ದು, ವರ್ಗಾವಣೆಗೂ ಸೂಚನೆ ಕೊಟ್ಟಿದ್ದೇನೆ ಎಂದಿದ್ದಾರೆ. ಜೊತೆಗೆ ಮಾಜಿ ಪ್ರಧಾನಿಯಾಗಿ ಎಚ್ಡಿಡಿಗೆ ತಪ್ಪು ಸರಿ ಗೊತ್ತಿದೆ, ಯಾವ ತಪ್ಪು ಸರಿ ಅಂತ ತೀರ್ಮಾನಿಸ್ತಾರೆ ಎಂದಿದ್ದಾರೆ. ದೇವೇಗೌಡರು ಕನ್ವಿನ್ಸ್ ಆಗ್ತಾರೆ ಅಂದ್ಕೊಂಡಿದ್ದೇನೆ, ದೇವೇಗೌಡರು ಹೇಳಿದಂತೆ ನಾನು ಕ್ರಮ ಕೈಗೊಳ್ತೇನೆ, ಇದಕ್ಕೆ ದೇವೇಗೌಡರು ಕೂಡ ಒಪ್ಪಿಕೊಳ್ಳುವ ವಿಶ್ವಾಸ ಇದೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಕುಮಾರಸ್ವಾಮಿ ಆಯ್ತು, ಈಗ ದೇವೇಗೌಡರು ಬಿಜೆಪಿ ಮೇಲೆ ಸಾಫ್ಟ್ ಕಾರ್ನರ್ ಅನ್ನ ತೋರಿಸಿದ್ದಾರೆ. ಯಡಿಯೂರಪ್ಪ ನಮಗೆ ಶತ್ರು ಅಲ್ಲ ಅಂತ ಹೇಳಿದ್ದಾರೆ. ಯಾವಾಗ ಏನ್ ಬೇಕಾದ್ರೂ ಆಗಬಹುದು, ಸಂದರ್ಭಕ್ಕೆ ತಕ್ಕಂತೆ ರಾಜಕೀಯವಾಗಿ ಮಾತಾಡ್ತೀವಿ ಅಷ್ಟೇ, ಕಾಲ ಕಾಲಕ್ಕೆ ಏನೇನ್ ಆಗಬೇಕು ಆಗುತ್ತೆ ಅಂತ ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾರ್ವತ್ರಿಕ ಚುನಾವಣೆ ಯಾವಾಗ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನಾನು ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಲ್ಲ ಅಂತ ದೇವೇಗೌಡರು ಹೇಳಿದ್ದಾರೆ. ಬಿಎಸ್ವೈ ಪರ ಸಿದ್ದು ವಿರುದ್ಧ ಅನ್ನೋದು ಸರಿಯಲ್ಲ. ಮಹಾರಾಷ್ಟ್ರದಲ್ಲಿ ಈಗ ಏನಾಗಿದೆ ಎಲ್ರಿಗೂ ಗೊತ್ತು. 2 ಪಕ್ಷಗಳ ಜೊತೆ ಮಾತನಾಡೋ ಅವಶ್ಯಕತೆ ನಮ್ಗಿಲ್ಲ ಅಂತ ಅಂದ್ರು. ರಾಜಕೀಯದಲ್ಲಿ ಯಾರೂ ಶಾಶ್ವತ ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ ಅಂತ ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಡಿನ ಮುಖ್ಯಮಂತ್ರಿ ರಾಜ್ಯದ ಜನರಿಗೆ ತೊಂದರೆಯಾಗದಂತೆ ನೋಡ್ಕೊಳ್ಬೇಕು. ಮಹಿಳೆಯರು, ಮಕ್ಕಳು ಸೇರಿದಂತೆ ಪೊಲೀಸರಿಂದ ಯಾರ ಮೇಲೆ ದೌರ್ಜನ್ಯ ಆಗದಂತೆ ಮುಖ್ಯಮಂತ್ರಿಗಳು ನೋಡಿಕೊಳ್ಳಬೇಕು. ಯಡಿಯೂರಪ್ಪ ಅವರಿಗೆ ಪತ್ರ ಬರೆದಿದ್ದು ನಿಜ. ಅತಿವೃಷ್ಟಿಯಿಂದಾಗಿ 10 ಹಲವು ಸಮಸ್ಯೆಗಳಿಂದಾಗಿ ರಾಜಕೀಯ ಹೋರಾಟ ಇತ್ತು. ಇದರ ನಡುವೆ ನಾನು ಬರೆದಿದ್ದ ಪತ್ರ ನೋಡಿರಲಿಲ್ಲ. ನಿನ್ನೆ ಮಾಧ್ಯಮಗಳ ಮುಖೇನ ನೋಡಿ ಕ್ರಮ ಕೈಗೊಂಡಿದ್ದಾರೆ. ಯಡಿಯೂರಪ್ಪನವರ ಕಾರ್ಯಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಅನ್ನೋ ಮೂಲಕ ಮತ್ತೆ ಯಡಿಯೂರಪ್ಪ ಪರ ದೇವೇಗೌಡರು ಮೃದು ಧೋರಣೆಯನ್ನು ತೋರಿಸಿದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ಆರೋಪಕ್ಕೆಲ್ಲ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ನಾನೇನು ಸರ್ಕಾರ ಬೀಳಿಸ್ತೀನಿ ಅಂತ ಎಲ್ಲೂ ಹೇಳಿಲ್ಲ, ಕುಮಾರಸ್ವಾಮಿ ತಪ್ಪಾಗಿ ಪರಿಭಾವಿಸಿದ್ದಾರೆ ಅಂತ ಉಡುಪಿಯಲ್ಲಿ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಬಿಜೆಪಿ ಸರ್ಕಾರ ಉಳಿಯಲು 8 ಸ್ಥಾನ ಗೆಲ್ಲಬೇಕು, ಗೆಲ್ಲಿಲ್ಲ ಅಂದ್ರೆ ಬಿಎಸ್ಪೈ ಅವರೇ ರಾಜೀನಾಮೆ ಕೊಡ್ತಾರೆ. ಇಂತಹ ಸಂದರ್ಭ ಬಂದ್ರೆ ಮಧ್ಯಂತರ ಚುನಾವಣೆ ನಡೆಯಲಿದೆ ಎಂದ್ರು. ಇನ್ನು ನಾನ್ ಸಿಎಂ ಆಗ್ಬೇಕು ಅಂತ ಹೀಗೆ ಹೇಳಿಲ್ಲ. ಜೆಡಿಎಸ್ ಯಾರಿಗೆ ಬೆಂಬಲ ಕೊಡುತ್ತೋ ಕೊಡ್ಲಿ, ಅವರೆಷ್ಟು ಜಾತ್ಯಾತೀತ ಅಂತ ಜನರಿಗೆ ಗೊತ್ತಾಗ್ತಾ ಇದೆ ಅಂತ ಜೆಡಿಎಸ್ ವರಿಷ್ಠರಿಗೆ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ರು. HDD ಮತ್ತು ಬಿಎಸ್ಪೈ ನಡುವೆ ಯಾವ ಒಳ ಒಪ್ಪಂದ ಆಗಿದೆಯೋ ನನ್ಗದೆಲ್ಲ ಗೊತ್ತಿಲ್ಲ, ಒಳ ಒಪ್ಪಂದದ ಷರತ್ತುಗಳು ಏನು ಅಂತಾನೂ ಗೊತ್ತಿಲ್ಲ. ಅವರಿಬ್ಬರ ನಡುವೆ ಮಾತುಕತೆ ಆಗಿರುವುದಂತೂ ಸ್ಪಷ್ಟ. ಮಾತುಕತೆ ವಿಚಾರವನ್ನೇ HDD HTKಯೇ ಒಪ್ಕೊಂಡಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಏನು ನಮ್ಮನ್ನ ಅನರ್ಹಗೊಳಿಸಿದ್ದು ಸಿದ್ದರಾಮಯ್ಯ ಇಂದ ಸುಧಾಕರ್ಗೂ ಸಿದ್ದು ತಿರುಗೇಟು ನೀಡಿದ್ದಾರೆ. ಸ್ಪೀಕರ್ಗೆ ನಾನು ಮತ್ತು ದಿನೇಶ್ ಗುಂಡೂರಾವ್ ಅವರೇ ದೂರು ನೀಡಿದ್ದೆವು, ಪಕ್ಷಾಂತರ ಮಾಡಿದ್ದಕ್ಕೆ ಅನರ್ಹ ಮಾಡಲು ಸೂಚಿಸಿದ್ದೆವು, ಸುಧಾಕರ್ ಹೇಳಿದ್ದು ನಿಜ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಬಿಜೆಪಿಗೆ ಸಿದ್ದರಾಮಯ್ಯ ಅಂದ್ರೆ ಭಯ, ಹೀಗಾಗಿ ಪದೇ ಪದೇ ನನ್ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿದರು. ಏನು ಇದೇ ವೇಳೆ ಸಿಎಂ ಆಡಿಯೋ ಬಗ್ಗೆ ಪ್ರತಿಕ್ರಿಯಿಸಿದ ಸಿದ್ದರಾಮಯ್ಯ, ಯಡಿಯೂರಪ್ಪ ಆಡಿಯೋ ಸುಪ್ರೀಂ ಅಂಗಳದಲ್ಲಿದೆ, ಆಡಿಯೋವನ್ನ ಪರಿಶೀಲಿಸುವುದಾಗಿ ಸುಪ್ರೀಂ ಹೇಳಿದೆ, ಪ್ರತ್ಯೇಕ ವಿಚಾರಣೆ ಬೇಡ, ತೀರ್ಪಿನ ವೇಳೆ ಪರಿಗಣಿಸುತ್ತೇವೆ ಅಂತ ಕೋರ್ಟ್ ಹೇಳಿದ್ದು ಕಾಂಗ್ರೆಸ್ ವಾದಕ್ಕೆ ಹಿನ್ನಡೆಯಾಗಿಲ್ಲ ಅಂತ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದಾರೆ. ಡಿಸೆಂಬರ್ ಬಳಿಕ ಸಿಎಂ ಹುದ್ದೆ ಖಾಲಿಯಾಗಲಿದೆ ಅಂತ ಜೆಡಿಎಸ್ನ ಶಾಸಕ ನಾಗನಗೌಡ ಕಂದಕೂರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಹೈಕಮಾಂಡ್ ಯಡಿಯೂರಪ್ಪ ಅವರನ್ನ ಕೆಳಗಿಳಿಯುವಂತೆ ಸೂಚಿಸಿದೆ ಅಂತ ನಾಗನಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಯಡಿಯೂರಪ್ಪಗೆ ಪಕ್ಷದಲ್ಲಿ ಕ್ಷೇಮವಿಲ್ಲ, ಸಿಎಂಗೆ 2 ತಿಂಗಳು ಗ್ರೇಸ್ ಪೀರಿಯಡ್ ಅಂತ ಕೊಟ್ಟಿದ್ದಾರೆ. ಬಿಜೆಪಿ ಹೈಕಮಾಂಡ್ ಯಡಿಯೂರಪ್ಪ ಅವರನ್ನ ಕೆಳಗಿಳಿಯುವಂತೆ ಸೂಚನೆ ಕೊಟ್ಟಿದೆ. ಜೊತೆಗೆ ಗೌರವಯುತವಾಗಿ ನಿಮ್ಮನ್ನ ಕೇರಳದ ರಾಜ್ಯಪಾಲರನ್ನಾಗಿ ಮಾಡ್ತೀವಿ ಅಂತ ಹೇಳಿದಾರಂತೆ. ವಿಜಯೇಂದ್ರ ಅವರನ್ನ MLC ಮಾಡಿ ಮಂತ್ರಿ ಸ್ಥಾನ ನೀಡ್ತಾರೆ ಅಂತ ನಾಗನಗೌಡ ಹೇಳಿದ್ದಾರೆ. ಇನ್ನು ಇದೇ ವೇಳೆ ಸಿದ್ದರಾಮಯ್ಯ ವಿರುದ್ಧ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಂದ ಕಾಂಗ್ರೆಸ್ ಮುಗಿಸೋ ಕೆಲಸ ನಡೀತಾ ಇದೆ ಅಂತ ಆರೋಪವನ್ನ ಮಾಡಿದ್ದಾರೆ. ಬಿಜೆಪಿ ಬಗ್ಗೆ ಕುಮಾರಸ್ವಾಮಿ ಸಾಫ್ಟ್ ಕಾರ್ನರ್ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ನಾಗನಗೌಡ, ರಾಜ್ಯದಲ್ಲಿ ಚುನಾವಣೆ ಪದೇ ಪದೇ ನಡೀಬಾರದು, ಆರ್ಥಿಕ ಹೊರೆಯಾಗಲಿದೆ ಅಂತ ತಿಳಿದು ಸರ್ಕಾರ ಬೀಳಬಾರದು ಅಂತ HDK ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ ನಾಗನಗೌಡ. ಬಾಗಲಕೋಟೆ ತೋಟಗಾರಿಕೆ ವಿವಿ ಸಭೆಯಲ್ಲಿ ಸಚಿವ ಸೋಮಣ್ಣ ಸಿದ್ದರಾಮಯ್ಯ ಹೆಸರು ಹಿಡಿದು ಅಧಿಕಾರಿಗಳನ್ನ ತರಾಟೆ ತೆಗೆದುಕೊಂಡಿದ್ದಾರೆ. ಟಿಪ್ಪು ಜಯಂತಿ ಆಚರಣೆ ವಿಷಯದಲ್ಲಿ ನಮ್ಮ ಸರ್ಕಾರದ ಆದೇಶ ಏನಿದೆಯೋ ಅದನ್ನ ಪಾಲಿಸಿ, ಮತ್ತೆ ಹಳೆ ಸಿದ್ದರಾಮಯ್ಯನ ಮಾತು ಕೇಳ್ತೀನಿ ಅಂದ್ರೆ ರಜೆ ಹಾಕಿ ಮನೆಗೆ ಹೋಗ್ತೀರಿ ಅಂತ ಸೋಮಣ್ಣ ಗುಡುಗಿದ್ದಾರೆ. ಇತ್ತ ದಾವಣಗೆರೆಯಲ್ಲಿ ಮಾತನಾಡಿದ ಸಚಿವ ಈಶ್ವರಪ್ಪ ಕೂಡ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದು ತಿರುಕನ ಕನಸು ಅಂತ ಹೇಳಿದ್ರು. ಕಲ್ಯಾಣ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರರ ಅಹಿಂದ ಸಭೆಗೆ ಈಶ್ವರಪ್ಪ ಕೌಂಟರ್ ಕೊಟ್ಟಿದ್ದಾರೆ. ಅಹಿಂದ ಸಮಾವೇಶ ಮಾಡಿದ್ರು, ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಭವಿಷ್ಯ ಇಲ್ಲ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಲಿಂಗಾಯತ ವೀರಶೈವ ಟಿಪ್ಪು ಜಯಂತಿ ತಂದು ಬೆಂಕಿ ಹಚ್ಚುವ ಕೆಲಸ ಮಾಡಿದ್ರು. ಜಾತಿ ಧರ್ಮದ ಹೆಸರಿನಲ್ಲಿ ವಿಭಜನೆ ಮಾಡಿ ಕಾಂಗ್ರೆಸ್ ಕೈ ಸುಟ್ಕೊಂಡ್ರು ಬುದ್ಧಿ ಬಂದಿಲ್ಲ. ಅಲ್ಪಸಂಖ್ಯಾತರನ್ನ ದಲಿತರನ್ನ ಅಭಿವೃದ್ಧಿ ಮಾಡ್ತೀನಿ ಎಂದ್ರು. ಇವರೇ ರಚಿಸಿದ ಕಾಂತರಾಜ್ ಸಮಿತಿಯಿಂದ ಜಾತಿ ಗಣತಿ ಮಾಡಿದ್ರು. 188 ಕೋಟಿ ಖರ್ಚು ಮಾಡಿದ್ರು, ಆದ್ರೆ ವರದಿಯನ್ನ ಬಿಡುಗಡೆ ಮಾಡಲಿಲ್ಲ ಅಂತ ಈಶ್ವರಪ್ಪ ಕಿಡಿಕಾರಿದ್ರು. ಬೆಳಗಾವಿಯಲ್ಲಿ ಸಾಹುಕಾರ್ ಬ್ರದರ್ಸ್ ಗುದ್ದಾಟ ಮತ್ತೆ ಬಹಿರಂಗಗೊಂಡಿದೆ. ಅನರ್ಹ ಶಾಸಕ ರಮೇಶ್ ಜಾರಕಿಹೊಳಿ ವಿರುದ್ಧ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ. ಸಮಸ್ಯೆ ಹೇಳಿಕೊಳ್ಳಲು ರಮೇಶ್ ಜಾರಕಿಹೊಳಿ ಬಳಿ ಹೋಗಿದ್ದ ಪಾಮಲದಿನ್ನಿ ಕಮಲವ್ವ ಅವರನ್ನ ರಮೇಶ್ ಬೆಂಬಲಿಗರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದರಂತೆ. ಈ ಬಗ್ಗೆ ಮಹಿಳೆ ಸತೀಶ್ ಜಾರಕಿಹೊಳಿ ಬಳಿ ಅಳಲನ್ನ ತೋಡಿಕೊಂಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಆಪ್ತರಿಗೆ ಕಲ್ಲು ಹೊಡೆದು ಓಡಿಸಿ ಅಂತ ಹೇಳಿದ್ದಾರೆ. ಇನ್ನು ರಮೇಶ್ ಬೆಂಬಲಿಗರ ಬಳಿ ಮಹಿಳೆ ಗ್ರಾಮಸ್ಥರ ಕಷ್ಟಕ್ಕೆ ಪರಿಹಾರವನ್ನ ಕೇಳಿದ್ದಾರೆ. ಆದರೆ ರಮೇಶ್ ಬೆಂಬಲಿಗರು ನೀವೇನು ಸುಮ್ಮನೆ ಓಟ್ ಹಾಕಿಲ್ಲ, ನಾವು ಹಣ ಕೊಟ್ಟಿದ್ದೀವಿ ಅಂತ ಹೇಳಿದಾರಂತೆ. ಮಳೆಗೆ ಮನೆಯೆಲ್ಲ ಬಿದ್ದು ಹೋಗಿದೆ, ಕ್ಷೇತ್ರದಲ್ಲಿ ಅರ್ಧಂಬರ್ಧ ಕೆಲಸ ಮಾಡಿ ಹಣ ಕೊಳ್ಳೆ ಹೊಡೆದಿದ್ದಾರೆ ಅಂತ ಮಹಿಳೆ ಅಳಲನ್ನ ತೋಡ್ಕೊಂಡಿದ್ದಾರೆ. ಹುಚ್ಚು ನಾಯಿಗೆ ಕಲ್ಲು ಒಗೆದಂತೆ ಒಗೀರಿ ಅಂತ ಸತೀಶ್ ಹೇಳಿದ್ದಾರೆ. ಇನ್ನು ರಮೇಶ್ ಅಳಿಯ ಅಂಬಿರಾವ್ ಮತ್ತು ಆಪ್ತರನ್ನ ನಾಯಿಗೆ ಹೋಲಿಸಿ ಸತೀಶ್ ಜಾರಕಿಹೊಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಿಮ್ಗೆ ಏನ್ ಬೇಕೋ ನಾನು ಮಾಡ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಮಹಿಳೆಗೆ ಧೈರ್ಯವನ್ನ ತುಂಬಿದ್ದಾರೆ. ಹರಿಯುವ ಹಳ್ಳದ ನೀರಲ್ಲೇ ನಿಂತು ಮಹಿಳೆ ಅಳಲನ್ನ ತೋಡ್ಕೊಂಡಿರುವಂತ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಎಚ್ಡಿ ಕುಮಾರಸ್ವಾಮಿ ಅಧಿಕಾರಾವಧಿಯಲ್ಲಿ ಆಶ್ರಯ ಯೋಜನೆಗಳಲ್ಲಿ ಅವ್ಯವಹಾರವಾಗಿದೆ. ಈ ಕುರಿತು ತನಿಖೆ ಆರಂಭವಾಗಿದೆ ಅಂತ ವಸತಿ ಸಚಿವ ಬಿ ಸೋಮಣ್ಣ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಅಲಮಟ್ಟಿಯಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಮತ್ತು ಎಚ್ಡಿ ಕುಮಾರಸ್ವಾಮಿ ಅವಧಿಯಲ್ಲಿ 14 ಲಕ್ಷ ಆಶ್ರಯ ಮನೆ ನಿರ್ಮಿಸಲಾಗಿದೆ ಎಂದು ಲೆಕ್ಕಪತ್ರದಲ್ಲಿ ತೋರಿಸಲಾಗಿದೆ. ಆದರೆ ಇವೆಲ್ಲ ಕೇವಲ ಕಾಗದದಲ್ಲಿದೆ ಅಂತ ಹೇಳಿದರು. ವಸತಿ ಯೋಜನೆಯಲ್ಲಿ ಅವ್ಯವಹಾರ ಆಗಿದೆ ಎಂದು ಸಾಕಷ್ಟು ದೂರುಗಳು ಬಂದಿವೆ. ಅರ್ಹ ಫಲಾನುಭವಿಗಳಿಗೆ ಮನೆಗಳು ಸಿಕ್ಕಿಲ್ಲ. ಎಲ್ಲವೂ ತಮಗೆ ಬೇಕಾದವರಿಗೆ, ಬೆಂಬಲಿಗರಿಗೆ, ಹಣ ಕೊಟ್ಟವರಿಗೆ ನೀಡಲಾಗಿದೆ. ದೂರುಗಳು ಬಂದ ಹಿನ್ನೆಲೆಯಲ್ಲಿ ಎಲ್ಲವನ್ನೂ ತನಿಖೆಗೆ ಆದೇಶಿಸಿದ್ದೇನೆ. 4 ದಿನಗಳ ಹಿಂದೆ ತನಿಖೆ ಆರಂಭವಾಗಿದೆ ಅಂತ ಸಚಿವ ವಿ ಸೋಮಣ್ಣ ತಿಳಿಸಿದರು. ನೆರೆ ಸಂತ್ರಸ್ತರ ಪರಿಹಾರ ವಿಚಾರ ಕುರಿತು ಮಾತನಾಡಿದ ಅವರು, ನೆರೆ ಸಂತ್ರಸ್ತರಿಗೆ ಸಿಎಂಬಿಎಸ್ ಯಡಿಯೂರಪ್ಪ ನೀಡಿದಷ್ಟು ಪರಿಹಾರವನ್ನ ಯಾರೂ ನೀಡಿಲ್ಲ. ಎಲ್ಲ ರಾಜ್ಯಗಳಲ್ಲೂ ಪ್ರವಾಹ ಬಂದಾಗ ಬಿದ್ದ ಮನೆಗಳಿಗೆ ಕೇವಲ 1 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗಿದೆ. ಆದರೆ ಸಿಎಂಬಿಎಸ್ ಯಡಿಯೂರಪ್ಪ 5 ಲಕ್ಷ ಪರಿಹಾರ ಘೋಷಿಸಿದ್ದಾರೆ. ಈಗಾಗಲೇ 1 ಲಕ್ಷದವರೆಗೆ ಪರಿಹಾರ ಸಂತ್ರಸ್ತ ಫಲಾನುಭವಿಗಳಿಗೆ ತಲುಪಿದೆ. ಹಣಕಾಸಿನ ಲೆಕ್ಕಾಚಾರ ನೋಡಿ ಹಂತ ಹಂತವಾಗಿ ನಿರಾಶ್ರಿತರಿಗೆ ಅನುಕೂಲ ಕಲ್ಪಿಸಲಾಗುವುದು ಅಂತ ವಿ ಸೋಮಣ್ಣ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸಚಿವ ಸಿಟಿ ರವಿ ಪ್ರತಿಕೃತಿ ಮಾಡಿ ದಹನ ಮಾಡಿದ್ದಕ್ಕೆ ಬಡಪಾಯಿಯನ್ನ ಠಾಣೆಗೆ ಕರೆಸಿ ಹಲ್ಲೆ ನಡೆಸಿರುವಂತ ಆರೋಪ ಕೇಳಿಬಂದಿದೆ. ರಾಜ್ಯೋತ್ಸವದ ದಿನ ಕನ್ನಡ ಬಾವುಟ ಹಾರಿಸದ ಸರ್ಕಾರ ಹಾಗೂ ಸಚಿವರ ವಿರುದ್ಧ ಕನ್ನಡ ಪರ ಸಂಘಟನೆ ಪ್ರತಿಭಟನೆಯನ್ನು ನಡೆಸಿತ್ತು. ಪ್ರತಿಭಟನೆ ವೇಳೆ ಸಿಟಿ ರವಿ ಪ್ರತಿಕೃತಿ ದಹಿಸಿದ್ದ ಹೋರಾಟಗಾರರು ಸಚಿವರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಕುಮಾರ್ ಎಂಬಾತ ಪ್ರತಿಭಟನಾಕಾರರಿಗೆ ಪ್ರತಿಕೃತಿ ಮಾಡಿಕೊಟ್ಟಿದ್ರು. ಪ್ರತಿಕೃತಿ ಮಾಡಿಕೊಟ್ಟಿದ್ದ ಕುಮಾರ್ ಮೇಲೆ ಪೊಲೀಸರು ಠಾಣೆಗೆ ಕರೆಸಿ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಲಾಗಿದೆ. ಕುಮಾರ್ 35 ವರ್ಷಗಳಿಂದ ಪ್ರತಿಕೃತಿ ಮಾಡ್ತಾ ಇದ್ದಾರೆ. ಎಲ್ಲಾ ಪ್ರತಿಭಟನೆಗೂ ಪ್ರತಿಕೃತಿ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಈ ಪ್ರತಿಭಟನೆಗೂ ಪ್ರತಿಕೃತಿ ಮಾಡಿಕೊಟ್ಟಿದ್ದೀನಿ, ನನ್ ತಪ್ಪಿಲ್ಲ ಅಂತ ಕುಮಾರ್ ಅಳಲನ್ನ ತೋಡ್ಕೊಂಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸಿಟಿ ರವಿ ಪೊಲೀಸರಿಗೆ ಫೋನ್ ಮಾಡೋ ರಾಜಕಾರಣ ನಂದಲ್ಲ ಅಂತ ವಿವಾದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು ಚಿಕ್ಕಮಗಳೂರಲ್ಲಿ ಸಚಿವರ ವಿರುದ್ಧ ಪ್ರತಿಭಟಿಸದಂತೆ ಪೊಲೀಸ್ ನೋಟಿಸ್ ನೀಡಿದೆ. ಕನ್ನಡ ಪರ ಸಂಘಟನೆ ಪಕ್ಷದ ಕಚೇರಿಗಳಿಗೆ ತುರ್ತು ನೋಟಿಸ್ ಅನ್ನು ನೀಡಲಾಗಿದ್ದು ಭಾರೀ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮೈಸೂರು ಬಿಷಪ್ ಕೆಎಂ ವಿಲಿಯಂ ಮೇಲೆ ಸುದ್ದಿಗೋಷ್ಠಿ ನಡೆಸಿ ಸಾಮಾಜಿಕ ಕಾರ್ಯಕರ್ತ ರಾಬರ್ಟ್ ಗಂಭೀರ ಆರೋಪ ಮಾಡಿದ್ದಾರೆ. ಚರ್ಚ್ನಲ್ಲಿ ಯುವತಿಗೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಎನ್ನುವ ಆರೋಪ ಕೇಳಿಬಂದಿದೆ. ದೈಹಿಕ ಸಂಪರ್ಕ ಹೊಂದುವಂತೆ ಯುವತಿಗೆ ಒತ್ತಾಯಿಸಿದ್ದಾರೆ. ಒಪ್ಪದಿದ್ದಾಗ ಆಕೆಯನ್ನ ಕೆಲಸದಿಂದ ತೆಗೆಯುವ ಪ್ಲಾನ್ ಮಾಡಿದ್ರು. ಆ ಬಗ್ಗೆ ಯುವತಿ ಇಡೀ ಘಟನೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾಳೆ. ಆ ವಿಡಿಯೋದಲ್ಲಿ ಬಿಷಪ್ ಮಾಡಿರುವ ಎಲ್ಲ ಹಗರಣ ಹಾಗೂ ದೌರ್ಜನ್ಯದ ಮಾಹಿತಿ ನೀಡಿದ್ದಾಳೆ. ಅಪಹರಣ, ಕೊಲೆಯತ್ನ ಹಾಗೂ ಬೆದರಿಕೆ ಎಲ್ಲ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾಳೆ. ಕೊನೆಗೆ ಚರ್ಚ್ ಕೆಲಸ ಬಿಟ್ಟು ಬೇರೆ ಕಡೆ ಕೆಲಸಕ್ಕೆ ಸೇರ್ಕೊಂಡಿದ್ಲು. ಕೆಲಸ ಬಿಟ್ಟ ಮೇಲೆ ಆಕೆಯನ್ನ ಕಿಡ್ನಾಪ್ ಮಾಡಿದ್ರು. ಆಕೆ ಮನೆಯವರ ವಿಡಿಯೋ ತೋರಿಸಿ ಬೆದರಿಸಿದ್ದಾರೆ. ಚರ್ಚ್ನಲ್ಲಿ ಆದ ಘಟನೆ ಬಗ್ಗೆ ಸುಮ್ಮನೆ ಇರಬೇಕು, ಇಲ್ಲ ನಾವು ಏನ್ ಬೇಕಾದ್ರೂ ಮಾಡಬಹುದು ಅಂತ ಬೆದರಿಸಿದ್ದಾರೆ. ಆಕೆ ಜೀವ ಭಯದಿಂದ ದೂರು ಕೊಟ್ಟಿಲ್ಲ. ನಾವು ಆಕೆಯ ಪರವಾಗಿ ಲಷ್ಕರ್ ಮೊಹಲ್ಲಾ ಠಾಣೆಯಲ್ಲಿ ದೂರನ್ನ ನೀಡಿದ್ದೇವೆ ಎಂದಿದ್ದಾರೆ. ಆ ದೂರಿಗೆ ಎನ್ಸಿಆರ್ ಮಾತ್ರ ನೀಡಿದ್ದಾರೆ. ಆ ಯುವತಿಗೆ ರಕ್ಷಣೆ ಬೇಕು. ಆಕೆಗೆ ಬಿಷಪ್ ವಿಲಿಯಂರಿಂದ ಜೀವ ಭಯ ಇದೆ. ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಆದರೆ ಬಿಷಪ್ ಕೆಎಂ ವಿಲಿಯಂ ತುರ್ತು ಸುದ್ದಿಗೋಷ್ಠಿ ನಡೆಸಿ ಆರೋಪವನ್ನ ತಳ್ಳಹಾಕಿದ್ದಾರೆ. ದಿನೇ ದಿನೇ ಒಂದೊಂದು ಕಟ್ ಕತೆ ಕೇಳ್ತಿದ್ದೀವಿ, ಅದು ತುಂಬಾ ದುಃಖ ಆಗ್ತಾ ಇದೆ. ಕ್ರೈಸ್ತ ಸಮಾಜ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದೆ, ಕೆಲವರು ದುರುದ್ದೇಶದಿಂದ ಆರೋಪವನ್ನ ಮಾಡ್ತಾ ಇದ್ದಾರೆ. ನನ್ನ ಹಾಗೂ ಇತರೆ ಪಾದ್ರಿಗಳ ಮೇಲಿನ ಆರೋಪ ಸುಳ್ಳು. ಆ ಮಹಿಳೆ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾಗಿದೆ. ಆ ಮಹಿಳೆಯನ್ನ ಹಾಕೊಂಡು ಸಿನಿಮಾ ಮಾಡಬಹುದು ಅಂತ ವ್ಯಂಗ್ಯವಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಪ್ರತಿಷ್ಠಿತ ಲಿಂಗಾಯತ ಮಠವಾದ ಹುಬ್ಬಳ್ಳಿಯ 3000 ಮಠದಲ್ಲಿನ ಉತ್ತರಾಧಿಕಾರಿ ನೇಮಕ ವಿವಾದ ಮತ್ತೊಮ್ಮೆ ತಾರಕಕ್ಕೇರಿದೆ. ಮಠದ ಉನ್ನತ ಮಟ್ಟದ ಸಮಿತಿಯ 2 ಬಣಗಳ ನಡುವೆ ಮುಸುಕಿನ ಗುದ್ದಾಟ ಶುರುವಾಗಿದೆ. ಬಾಳೆಹೊಸೂರಿನ ದಿಂಗಾಲೇಶ್ವರ ಸ್ವಾಮೀಜಿಯನ್ನ 3000 ಮಠದ ಪೀಠಾಧ್ಯಕ್ಷರಾಗಿ ಮಾಡಲು ಒಂದು ಬಣ ಪ್ರಯತ್ನವನ್ನು ನಡೆಸ್ತಾ ಇದೆ. ರಾಜ್ಯದ ಕೆಲವು ಪ್ರಭಾವಿ ಸ್ವಾಮೀಜಿಗಳ ಸೂಚನೆಯಂತೆ ದಿಂಗಾಲೇಶ್ವರರಿಗೆ ಪಟ್ಟ ಕಟ್ಟುವಂತ ಎಲ್ಲಾ ಪ್ರಯತ್ನಗಳು ನಡೀತಾ ಇವೆ. ಇದಕ್ಕೆ ಬಿಜೆಪಿ ಪ್ರಭಾವಿ ನಾಯಕರ ಬೆಂಬಲ ಕೂಡ ಇದೆ. ಇನ್ನೊಂದು ಕಡೆ ದಿಂಗಾಲೇಶ್ವರರ ನೇಮಕ ತಡೆಯಲು ಮತ್ತೊಂದು ಬಣ ಸಜ್ಜಾಗಿದೆ. ಹಾಲಿ ಇರುವಂತಹ ಮೂಜಗು ಸ್ವಾಮೀಜಿಯನ್ನೇ ಪೀಠಾಧ್ಯಕ್ಷರಾಗಿ ಮುಂದುವರಿಸಬೇಕು ಅಂತ ಈ ಬಣ ಪಟ್ಟಣ ಹಿಡಿದಿದೆ. ಹೀಗಾಗಿ ವಿಧಾನ ಪರಿಷತ್ ಸದಸ್ಯ ಬಸವರಾಜ ಹೊರಟ್ಟಿ ಅವರ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ರಾತ್ರೋರಾತ್ರಿ ಸಭೆ ನಡೆಸಿದ್ರು. ಮೂಜಗು ಸ್ವಾಮೀಜಿಗಳನ್ನ ಸಭೆಗೆ ಆಹ್ವಾನಿಸಿ ಪೀಠವನ್ನ ತ್ಯಜಿಸದಂತೆ ಮನವಿಯನ್ನ ಮಾಡಲಾಗಿದೆ. ಯಾರ ಒತ್ತಡಕ್ಕೂ ಮಣಿಬಾರದು, ತಾವೇ ಪೀಠಾಧ್ಯಕ್ಷರಾಗಿ ಇರಬೇಕು ಅಂತ ಸ್ವಾಮೀಜಿಗಳಿಗೆ ತಿಳಿಸಿದ್ದಾರೆ. ಹೀಗಾಗಿ ಹಲವು ವರ್ಷಗಳಿಂದ ಶಾಂತವಾಗಿದ್ದ ವಿವಾದ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಕೆಲವರ ತೀವ್ರ ಒತ್ತಡದಿಂದ ಮನನೊಂದು 2015ರಲ್ಲಿ ಪೀಠತ್ಯಾಗ ಮಾಡಿದ ಮೂಜಗು ಸ್ವಾಮೀಜಿಯನ್ನ ಭಕ್ತರ ಒತ್ತಡದ ಮೇಲೆ ಕರೆತರಲಾಗಿತ್ತು. ಈಗ ಮತ್ತದೇ ಒತ್ತಡದ ಪರಿಸ್ಥಿತಿ ನಿರ್ಮಾಣ ಮಾಡಲಾಗ್ತಾ ಇದೆ ಅನ್ನೋ ಚರ್ಚೆಗಳು 3000 ಮಠದ ಆವರಣದಲ್ಲಿ ಕೇಳಿಬರ್ತಾ ಇವೆ. ಜಮೀನು ವಿವಾದ ಸಂಬಂಧ ವ್ಯಕ್ತಿಯೊಬ್ಬನಿಗೆ ಚಾಕುವಿನಿಂದ ಇರಿಯಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಜರಬಂಡಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ವೆಂಕಟರಮಣ ಎನ್ನುವವರು ನಾ ಕೃಷ್ಣ ಎಂಬುವರಿಗೆ ಚಾಕುವಿನಿಂದ ಇರಿದಿದ್ದಾರೆ. ಚಾಕು ಹಿಡಿದು ಇರಿಯುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಜಮೀನು ವಿವಾದ ಸಂಬಂಧ ವೆಂಕಟರಮಣ ಹಾಗೂ ಕೃಷ್ಣ ನಡುವೆ ವಾಗ್ವಾದ ನಡೆದಿದೆ. ವಾಗ್ವಾದ ತೀವ್ರ ಸ್ವರೂಪ ಪಡಿತಾ ಇದ್ದಂತೆ ವೆಂಕಟರಮಣ ಚಾಕುವಿನಿಂದ ಇರಿದಿದ್ದಾನೆ. ಗಾಯಾಳು ಕೃಷ್ಣರನ್ನ ಆಸ್ಪತ್ರೆಗೆ ರವಾನಿಸಲಾಗಿದೆ. ಮಂಚೇನಹಳ್ಳಿ ಪೊಲೀಸರು ವೆಂಕಟರಮಣನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಮಂಡ್ಯದಲ್ಲಿ ಮನೆಯಲ್ಲಿ ವೇಶ್ಯಾವಾಟಿಕೆ ಮಾಡ್ತಾ ಇದ್ದ ಜಾಲವನ್ನ ಪೊಲೀಸರು ಬಂಧಿಸಿದ್ದಾರೆ. ನಗುವಿನ ಹಳ್ಳಿಯಲ್ಲಿ ಮಹೇಶ್ ಎಂಬಾತ ವೇಶ್ಯಾವಾಟಿಕೆ ನಡೆಸಲು ಮನೆಯಲ್ಲೇ ಸುರಂಗವನ್ನು ನಿರ್ಮಿಸಿದ್ದ. ರೇಡ್ ಆದರೆ ತಪ್ಪಿಸಿಕೊಳ್ಳೋಕೆ ಈ ಸುರಂಗ ಮಾರ್ಗವನ್ನು ನಿರ್ಮಿಸಿದ್ದ. ಸುರಂಗದೊಳಗಿದ್ದ ಯುವತಿಯರನ್ನ ಶ್ರೀರಂಗಪಟ್ಟಣದ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮನೆಯ ಅಡುಗೆ ಮನೆ, ಸ್ನಾನಗೃಹ, ಟಿವಿ ಸ್ಟ್ಯಾಂಡ್ ಹಿಂದೆ ಸುರಂಗ ಇತ್ತು. ಮಂಡ್ಯ ಪೊಲೀಸರು ಒಡನಾಡಿ ಸಂಸ್ಥೆಯ ಜಂಟಿ ಕಾರ್ಯಾಚರಣೆ ನಡೆಸಿದ್ದು ದಂಧೆಕೋರರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ದಂಧೆ ನಡೆಸ್ತಾ ಇದ್ದ ಕೆಆರ್ ನಗರದ ಮಹೇಶ್ ಎಸ್ಕೇಪ್ ಆಗಿದ್ದಾನೆ. ಇನ್ನು ವೇಶ್ಯಾವಾಟಿಕೆ ನಡೆಸ್ತಾ ಇದ್ದ ಹಲವು ಮನೆಗಳಿಗೆ ಇವನೇ ಸ್ಕೆಚ್ ಹಾಕಿ ಮನೆ ನಿರ್ಮಿಸಿಕೊಡ್ತಾ ಇದ್ದ ಅನ್ನೋ ಮಾಹಿತಿ ಕೂಡ ಗೊತ್ತಾಗಿದೆ. 500 ಕೋಟಿ ಬ್ಯಾಂಕ್ ಸಾಲ ಪಡೆದು ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ವಂಚಕರ ಮನೆ ಮೇಲೆ ಐಟಿ ರೇಡ್ ನಡೆದಿದೆ. ರಾಜಧಾನಿ 6 ವಂಚಕರ ಮನೆಯಲ್ಲಿ ಐಟಿ ಶೋಧ ಕಾರ್ಯ ನಡೆದಿದೆ. ವಿನೋದ್ ರಾಮನಾಣಿ, ಉಷಾ ರಾಮನಾಣಿ, ಜೋಯಸ್ ಪಟೇಲ್, ಥಾಮಸ್ ಅನ್ನೋರ ಮನೆ ಮೇಲೆ ಐಟಿ ರೇಡ್ ಮಾಡಿ ಪರಿಶೀಲನೆ ನಡೆಸಿದೆ. ಮೆಡಿಕಲ್ ಡಿವೈಸ್ ಖರೀದಿಗೆ 354 ಕೋಟಿ ಎಸ್ಬಿಐನಿಂದ ಸಾಲ ಪಡೆದಿದ್ದಾರೆ. ಸಿಂಗಾಪುರದ ಡಿಬಿಎಸ್ ಬ್ಯಾಂಕ್ಗೆ 178 ಕೋಟಿ ವಂಚನೆ ಆರೋಪ ಇದೆ. ಒಪ್ಟೋ ಸರ್ಕ್ಯೂಟ್ ಕಂಪನಿ ವಿರುದ್ಧ ಸಿಬಿಐ ಎಫ್ಐಆರ್ ದಾಖಲಿಸಿದೆ. ಸಿಬಿಐ ಮಾಹಿತಿ ಆಧರಿಸಿ ದಾಖಲೆ ಸಂಗ್ರಹಿಸ್ತಾ ಇರೋ ಐಟಿ ಅಧಿಕಾರಿಗಳು ಆರೋಪಿಗಳ ಮನೆಯಲ್ಲಿ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರಾಗಿರುವಂತಹ ಡಿಜಿ ನೀಲಮಣಿ ರಾಜು 2020 ಜನವರಿ 30ರಂದು ನಿವೃತ್ತಿ ಹೊಂದಲಿದ್ದಾರೆ. ಹೀಗಾಗಿ ಡಿಜಿ ಐಜಿಪಿ ಹುದ್ದೆಗಾಗಿ ಲಾಭಿ ಶುರುವಾಗಿದ್ದು ಉತ್ತರಾಧಿಕಾರಿಯಾಗಲು ಹಿರಿಯ ಅಧಿಕಾರಿಗಳು ಪೈಪೋಟಿಗೆ ಇಳಿದಿದ್ದಾರೆ. ನೀಲಮಣಿ ಎನ್ ರಾಜು ಜಾಗಕ್ಕೆ 3 ರೇಸ್ನಲ್ಲಿದ್ದಾರೆ. ಆಂತರಿಕ ಭದ್ರತಾ ಎಡಿಜಿಪಿ ಎಎಂ ಪ್ರಸಾದ್, ಸಿಐಡಿ ಎಡಿಜಿಪಿ ಪ್ರವೀಣ್ ಸೂದ್, ಟ್ರೈನಿಂಗ್ ವಿಭಾಗದ ಡಿಜಿಪಿ ಪಿಕೆ ಗರ್ಗ್ ರೇಸ್ನಲ್ಲಿ ಇದ್ದಾರೆ. ಡಿಜಿ ನಿವೃತ್ತಿಗೂ 4 ತಿಂಗಳ ಮುಂಚೆ ಪಟ್ಟಿಯನ್ನು ರವಾನೆ ಮಾಡಬೇಕು. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಈ ಲಿಸ್ಟ್ ಅನ್ನು ರವಾನೆ ಮಾಡಬೇಕಾಗಿದ್ದು ಗೃಹ ಇಲಾಖೆ ಮೂಲಗಳ ಪ್ರಕಾರ ಈಗಾಗಲೇ ಪಟ್ಟಿ ರವಾನೆಯನ್ನ ಮಾಡಲಾಗಿದೆ. ಇನ್ನು ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕ ಸ್ಥಾನಕ್ಕಾಗಿ ಐಪಿಎಸ್ ಅಧಿಕಾರಿಗಳು ಭಾರೀ ಲಾಬಿಯನ್ನು ನಡೆಸ್ತಾ ಇದ್ದು ಕೇಂದ್ರ ಬಿಜೆಪಿ ನಾಯಕರ ಜೊತೆಯೂ ನಿರಂತರ ಸಂಪರ್ಕದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಖತರ್ನಾಕ್ ಕಳ್ಳರು ಹೆಲ್ಮೆಟ್ ಕದ್ದಿದ್ದಾರೆ. ಟ್ರಾಫಿಕ್ ದಂಡ ಹೆಚ್ಚಾಗ್ತಾ ಇದ್ದಂತೆ ಹೆಲ್ಮೆಟ್ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಕೋರಮಂಗಲದ ಫೋರಂ ಮಾಲ್ನಲ್ಲಿ ಖತರ್ನಾಕ್ ಜೋಡಿಯೊಂದು ಹೆಲ್ಮೆಟ್ ಕಳ್ಳತನ ಮಾಡಿದೆ. ಯುವತಿ ಹೆಲ್ಮೆಟ್ ಕದಿಯೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕೋರಮಂಗಲ ಫೋರಂ ಮಾಲ್ನಲ್ಲಿ ಪಾರ್ಕಿಂಗ್ ಚಾರ್ಜ್ ಪಡೆಯುವ ಸಿಬ್ಬಂದಿಗೂ ಗೊತ್ತಾಗದಂತೆ ಕದ್ದು ಪರಾರಿಯಾಗಿದ್ದಾರೆ. ಈ ಸಂಬಂಧ ಕೋರಮಂಗಲ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇತ್ತ ಎಚ್ಎಎಲ್ ಪೊಲೀಸರು ಬೆಂಗಳೂರಲ್ಲಿ ಮೊಬೈಲ್ ಕದ್ದಿತಾ ಇದ್ದ ಬಾಲಕನನ್ನ ವಶಕ್ಕೆ ಪಡೆದಿದ್ದಾರೆ. ಅಪ್ರಾಪ್ತನಿಂದ 3 ಲಕ್ಷ ಮೌಲ್ಯದ ಮೊಬೈಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಬಾಲಕ ಇಂದಿರಾನಗರ ಎಚ್ಎಎಲ್ ಸುತ್ತಮುತ್ತ ಕಳ್ಳತನ ಮಾಡ್ತಾ ಇದ್ದ. ರಾತ್ರಿ ವೇಳೆ ಹೆಚ್ಚಾಗಿ ಅಪಾರ್ಟ್ಮೆಂಟ್ ಬಳಿ, ಕಾರುಗಳು ಹಾಗೂ ಸೆಕ್ಯೂರಿಟಿಗಳ ಬಳಿ ಮೊಬೈಲ್ ಅನ್ನು ಕದಿತಾ ಇದ್ದ. ಈ ಸಂಬಂಧ ಎಚ್ಎಎಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆರೋಪಿ ಬಾಲಕನನ್ನ ವಶಕ್ಕೆ ಪಡೆಯುವ ಪೊಲೀಸರು ಇದೀಗ ಆ ಬಾಲಕನನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಮನೆ ಕಳ್ಳತನ ಮಾಡಿದ ಖದೀವರು ಮನೆಗೇ ಬೆಂಕಿ ಇಟ್ಟು ಪರಾರಿಯಾಗಿದ್ದಾರೆ. ಬೆಳಗಾವಿ ತಾಲೂಕಿನ ಕಣಬರಗಿ ಗ್ರಾಮದಲ್ಲಿ ಕಿರಾತಕರು ಈ ರೀತಿ ದುಷ್ಕೃತ್ಯವನ್ನ ಮಾಡಿದ್ದಾರೆ. ಸೋನಪ್ಪ ತಳವಾರ ಕುಟುಂಬಸ್ಥರು ಮನೆಗೆ ಬೀಗ ಹಾಕಿ ಊರಿಗೆ ಅಂತ ಹೋಗಿದ್ರು. ಯಾರೂ ಇಲ್ಲದನ್ನ ಅರಿತ ಖದೀವರು ಮನೆಗೆ ನುಗ್ಗಿ 50 ಗ್ರಾಂ ಚಿನ್ನ, ಬೆಳ್ಳಿ, 25,000 ಹಣ ಹಾಗೂ ಟಿವಿಯನ್ನ ಕಳ್ಳತನ ಮಾಡಿದ್ದಾರೆ. ಬಳಿಕ ಕದ್ದ ಬಗ್ಗೆ ಯಾವುದೇ ಸಾಕ್ಷಿ ಇರಬಾರದು ಅನ್ನೋ ಉದ್ದೇಶದಿಂದ ಇಡೀ ಮನೆಗೆ ಬೆಂಕಿಯನ್ನ ಇಟ್ಟಿದ್ದಾರೆ. ಬೆಂಕಿಯ ಕೆನ್ನಾಲಿಗೆಗೆ ಮನೆಯಲ್ಲಿನ ಅಳಿದುಳಿದ ವಸ್ತುಗಳು ಸುಟ್ಟು ಕರಕಲಾಗಿದೆ. ಎಲ್ಲವನ್ನೂ ಕಳ್ಕೊಂಡ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ಮಳೆರಾಯ ಆರ್ಭಟಿಸಿದ್ದಾನೆ. ಕಳೆದ 2 ದಿನಗಳಿಂದ ಸುರಿದ ಮಳೆಗೆ ಕೆರೆಗಳು ಭರ್ತಿಯಾಗಿವೆ. ಅನೇಕ ಕಡೆ ಕೆರೆಗಳು ತುಂಬಿ ಹರಿತಾ ಇದ್ದು ಕೆಲವು ಕಡೆ ರಸ್ತೆ ಸಂಪರ್ಕ ಹಾಳಾಗಿದೆ. ಸೇತುವೆಗಳ ಮೇಲ್ಭಾಗ ಕೊಚ್ಚಿ ಹೋಗಿದೆ. ಹಲವು ಕಡೆ ಗ್ರಾಮಸ್ಥರು ಪರ್ಯಾಯ ಮಾರ್ಗವಾಗಿ ತೆರಳಬೇಕಾದ ಅನಿವಾರ್ಯತೆ ಎದುರಾಗಿದೆ. ವಿಜಯಪುರ ತಾಲೂಕಿನ ಬರಟಗಿ ಗ್ರಾಮದ ಬಳಿ ಇರೋ ಹಳ್ಳದ ಸೇತುವೆಯ ಮೇಲ್ಭಾಗ ಕೊಚ್ಚಿ ಹೋಗಿದೆ. 1970ರಿಂದ 1973ರವರೆಗೆ ನಿರ್ಮಿಸಲಾದ ಬರಟಗಿ ಕೆರೆಯ ಸೇತುವೆ ಮೊನ್ನೆ ಸುರಿದ ಧಾರಾಕಾರ ಮಳೆಗೆ ಪ್ರವಾಹದಿಂದಾಗಿ ಕೊಚ್ಚಿ ಹೋಗಿದೆ. ಡಾಂಬರ್ ಸಂಪೂರ್ಣ ಕಿತ್ತು ಹೋಗಿದ್ದು ಸೇತುವೆ ಮೇಲೆ ಗುಂಡಿಗಳು ಬಿದ್ದಿವೆ. ಬರಟಗಿ ಕೆರೆ ಸಂಪೂರ್ಣ ಭರ್ತಿಯಾಗಿದ್ದು ಈಗಲೂ ತುಂಬಿ ಹರಿತಾ ಇದೆ. ಈ ಸೇತುವೆ ಬರಟಗಿ ಗ್ರಾಮ ಮತ್ತು ಗುಣಕಿ, ಕನ್ನಾಡ ಸೇರಿದಂತೆ ನಾನಾ ಗ್ರಾಮಗಳನ್ನು ಸಂಪರ್ಕಿಸುತ್ತೆ. ಈ ಸೇತುವೆ ಹಾಳಾಗಿರೋದ್ರಿಂದ ಮಕ್ಕಳು ಶಾಲೆಗೆ ತೆರಳೋದಕ್ಕೂ ಸಮಸ್ಯೆಯಾಗಿದೆ. ಬೇರೆ ಊರಿಗೆ ಹೋಗಲು ಸಮಸ್ಯೆಯಾಗಿದೆ. ಕೇವಲ 1.5 ವರ್ಷ ಹಿಂದೆ ನಿರ್ಮಿಸಿದ ರಸ್ತೆಯ ಪಾಡು ಹೀಗಾದ್ರೆ ಹೇಗೆ ಅಂತ ಗ್ರಾಮಸ್ಥರು ಪ್ರಶ್ನಿಸ್ತಾ ಇದ್ದಾರೆ. ನೆರೆ ಪೀಡಿತ ಪ್ರದೇಶ ಭೇಟಿಗೂ ಪಾಲಿಟಿಕ್ಸ್ ನಡೆದಿದೆಯಂತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕ್ಷೇತ್ರವನ್ನು ಸಚಿವರು ಕಡೆಗಣಿಸ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಬಿಜೆಪಿ ಶಾಸಕರಿರೋ ಪ್ರದೇಶಕ್ಕೆ ಮಾತ್ರ ಸಚಿವರು ಭೇಟಿ ಕೊಡ್ತಾ ಇದ್ದಾರೆ. ಮುಧೋಳ, ಜಮಖಂಡಿಗೆ ಸುರೇಶ್ ಕುಮಾರ್, ಇನ್ನು ಡಿಸಿಎಂ ಕಾರಜೋಳ, ವಿ ಸೋಮಣ್ಣ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಬಾದಾಮಿಯ 43 ಗ್ರಾಮಗಳು ಕೂಡ ನೆರೆ ಪೀಡಿತವಾಗಿವೆ. ಬಾದಾಮಿಗೆ ಮಾತ್ರ ಯಾರು ಬರ್ತಾ ಇಲ್ಲ. ಸಚಿವರ ಮಲತಾಯಿ ಧೋರಣೆಗೆ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸೋಮಣ್ಣ, ನಾನು ಯಾವುದೇ ತಾರತಮ್ಯ ಮಾಡಿಲ್ಲ ಅಂತ ಹೇಳಿದ್ದಾರೆ. ಮೊನ್ನೆಯಷ್ಟೇ ವರುಣಾಕ್ಕೆ ಹೋಗಿ ಬಂದೆ, ಈಗಷ್ಟೇ ಬಾಗಲಕೋಟೆಗೆ ಬಂದಿದ್ದೇನೆ, ಬಾದಾಮಿಗೂ ಭೇಟಿ ಕೊಡ್ತೀನಿ ಅಂತ ಸೋಮಣ್ಣ ಹೇಳಿದ್ದಾರೆ. ಇತ್ತ ನೆರೆ ಪೀಡಿತ ಪ್ರದೇಶಗಳಿಗೆ ವಿ ಸೋಮಣ್ಣ ಹಾಗೂ ಡಿಸಿಎಂ ಗೋವಿಂದ ಕಾರಜೋಳ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಮನೆ ಹಾನಿ ಗುರುತಿಸುವಲ್ಲಿ ವಿಫಲ ಹಿನ್ನೆಲೆಯಲ್ಲಿ ಮುಖ್ಯಾಧಿಕಾರಿಗಳನ್ನ ಕಾರಜೋಳ ತರಾಟೆಗೆ ತಗೊಂಡಿದ್ದಾರೆ. ಕಾಮನ್ ಸೆನ್ಸ್ ಇಲ್ವಾ? ಹಾನಿಯಾದ ಮನೆ ಎ ಕೆಟಗರಿಗೆ ಸೇರಿಸಿ ಪರಿಹಾರಕ್ಕೆ ಸೂಚಿಸಿ ಅಂತ ತರಾಟೆಗೆ ತಗೊಂಡಿದ್ದಾರೆ. ಚಾಮರಾಜನಗರದ ಬಂಡೀಪುರದಲ್ಲಿ ಬೆಳ್ಳಂಬೆಳಗ್ಗೆ ಸಫಾರಿಗೆ ಹೊರಟಿದ್ದವರಿಗೆ ಶಾಕ್ ಆಗಿದೆ. 2 ಜೋಡಿ ಆನೆಗಳು ಸಫಾರಿ ವಾಹನದ ಮೇಲೆ ದಾಳಿಗೆ ಮುಂದಾಗಿತ್ತು. ಸಫಾರಿ ಹೋಗ್ತಾ ಇದ್ದ ಪ್ರವಾಸಿಗರು 2 ಆನೆಗಳನ್ನು ಕಂಡು ಖುಷಿಯಾಗಿ ಫೋಟೋ ಕ್ಲಿಕ್ಕಿಸ್ತಾ ಇದ್ರು. ಹತ್ತಿರದಲ್ಲಿ ಆನೆ ನೋಡಲು ಗಾಡಿ ನಿಲ್ಲಿಸಿದ್ದಾರೆ. ಫೋಟೋ ಫ್ಲಾಶ್ಗೆ ಬೆಚ್ಚಿದ ಆನೆಗಳು ಸಫಾರಿ ವಾಹನದತ್ತ ನುಗ್ಗಿ ಬಂದಿವೆ. ದಾಳಿಗೆ ಯತ್ನಿಸ್ತಾ ಇದ್ದಂತೆ ಚಾಲಕ ಸಫಾರಿ ವಾಹನವನ್ನ ಸ್ಪೀಡ್ ಆಗಿ ಓಡಿಸಿದ್ದಾನೆ. ಹೀಗಾಗಿ ಆನೆ ದಾಳಿಯಿಂದ ಪ್ರವಾಸಿಗರು ಪಾರಾಗಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಕ್ರೂರಿ ತಾಯಿಯೊಬ್ಬಳು ಮಗು ಅಳು ನಿಲ್ಲಿಸ್ತಿಲ್ಲ ಅಂತ 3 ತಿಂಗಳ ಹಸುಗೂಸನ್ನ ನಾಲೆಗೆ ಎಸ್ತಿರೋ ಘಟನೆ ನಡೆದಿದೆ. ತರೀಕೆರೆ ತಾಲೂಕಿನ ಹಳಿಯೂರು ಸಮೀಪ ಕಮಲಾ ಎಂಬ ಕ್ರೂರಿ ತಾಯಿ ಈ ಕೃತ್ಯವನ್ನ ಎಸಗಿದ್ದಾಳೆ. ಹಳಿಯೂರು ಗ್ರಾಮದಿಂದ 5 ಕಿಲೋಮೀಟರ್ ದೂರ ಇರುವ ಬೆಟ್ಟ ತಾವರೆಕೆರೆ ಗ್ರಾಮದಲ್ಲಿ 3 ತಿಂಗಳ ತೇಜಸ್ ಮೃತದೇಹ ಪತ್ತೆಯಾಗಿದೆ. ಕಮಲಾ ಕಡೂರು ತಾಲೂಕಿನ ನೀಡಘಟ್ಟ ನಿವಾಸಿಯಾಗಿದ್ದು ಅನಾರೋಗ್ಯದಿಂದ ಬಳಲ್ತಾ ಇದ್ದ ಮಗುವಿಗೆ ತರೀಕೆರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ನಿನ್ನೆ ಮಧ್ಯಾಹ್ನ ಮಗು ಅಳಲು ಶುರು ಮಾಡಿದೆ. ಸುಮಾರು 1 ಗಂಟೆಗಳ ಕಾಲ ಮಗು ಅಳುವನ್ನ ನಿಲ್ಲಿಸಲಿಲ್ಲ. ಈ ವೇಳೆ ಸಿಟ್ಟಾದ ಕಮಲಾ ಸಿಟ್ನಲ್ಲೇ ಮಗುವನ್ನ ನಾಲೆಗೆ ಎಸೆದಿದ್ದಾಳೆ. ನಂತರ ಕಮಲಾ ಅತ್ತೆ ಮಗು ಕಾಣದ ಹಿನ್ನೆಲೆಯಲ್ಲಿ ಹುಡುಕಾಟ ನಡೆಸಿದ್ದಾರೆ. ಈ ವೇಳೆ ಕಮಲಾ ಒಬ್ಬಳೇ ಕಂಡಿದ್ದಾಳೆ. ಮಗು ಎಲ್ಲಿ ಅಂತ ಕೇಳಿದಾಗ ಮಗುವನ್ನ ನಾಲೆಗೆ ಎಸೆ ಅಂತ ಹೇಳಿದ್ದಾರೆ. ನನಗೆ ಏನಾಯ್ತು ಗೊತ್ತಿಲ್ಲ, ಮಗುವನ್ನ ಎಸೆ ಅಂತ ಪೊಲೀಸರ ಮುಂದೆ ಕಮಲಾ ತಪ್ಪೊಪ್ಪಿಕೊಂಡಿದ್ದಾಳೆ. ಸದ್ಯ ತರೀಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಪಾಪಿ ತಾಯಿ ಕಮಲಾಳನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಆರೋಗ್ಯ ಸಚಿವ ಶ್ರೀರಾಮುಲು ಉಸ್ತುವಾರಿ ಜಿಲ್ಲೆ ರಾಯಚೂರಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ವೃದ್ಧ ಬಲಿಯಾಗಿರುವಂತಹ ಆರೋಪ ಕೇಳಿಬಂದಿದೆ. ಕವಿತಾಳಾದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ವೃದ್ಧ ಸಾವನ್ನಪ್ಪಿದ್ದಾನೆ ಅಂತ ಸಂಬಂಧಿಕರು ಆರೋಪವನ್ನು ಮಾಡಿದ್ದಾರೆ. ರಂಗಪ್ಪ ಎಂಬ 70 ವರ್ಷದ ವೃದ್ಧ ತೀವ್ರ ಅಸ್ವಸ್ಥವಾಗಿ ನಿನ್ನೆ ಸಂಜೆ ಕವಿತಾಳಾದ ಆಸ್ಪತ್ರೆಗೆ ದಾಖಲಾಗಿದ್ರು. ಆಸ್ಪತ್ರೆಯಲ್ಲಿ ವೃದ್ಧರೊಬ್ಬರು ಇರಲೇಬೇಕು, ಆದರೆ ಇಲ್ಲಿ ಒಬ್ಬರು ಕೂಡ ವೈದ್ಯರು ಇರಲಿಲ್ಲ. ಆ ವೃದ್ಧ ಬಂದಂತ ಟೈಮ್ನಲ್ಲಿ ಇಲ್ಲಿಯ ಡಾಕ್ಟರ್ ರಜೆ ಮೇಲೆ ಹೋಗಿದ್ದಾರೆ. ಅವರು ಸಿರಿವಾರದ ವೈದ್ಯರಿಗೆ ಚಾರ್ಜ್ ಕೊಟ್ಟು ಹೋಗಿದ್ದಾರೆ. ಆ ಡಾಕ್ಟರ್ ಕೂಡ ಆಸ್ಪತ್ರೆಗೆ ಬಂದಿರಲಿಲ್ಲ. ಅಸ್ವಸ್ಥಗೊಂಡ ವೃದ್ಧನಿಗೆ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಸಿಕ್ಕಿಲ್ಲ. ಹೀಗಾಗಿ ವೃದ್ಧ ಸಾವನ್ನಪ್ಪಿದ್ದಾನೆ. ವೈದ್ಯರಿದ್ದು ಚಿಕಿತ್ಸೆ ನೀಡಿದ್ರೆ ನಮ್ಮ ರಂಗಪ್ಪ ಬದುಕ್ತಾ ಇದ್ರು ಅಂತ ಸಂಬಂಧಿಕರು ಆಸ್ಪತ್ರೆ ವಿರುದ್ಧ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಕೃಷ್ಣ ವೈದ್ಯರಿಗೆ ಶೋಕಾಸ್ ನೋಟಿಸ್ ಕೊಟ್ಟು ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆ ಖಾನಾಪುರ ಪಟ್ಟಣದಲ್ಲಿ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿಯನ್ನು ಶಾಸಕಿ ತರಾಟೆ ತೆಗೆದುಕೊಂಡಿದ್ದಾರೆ. ಖಾನಾಪುರ ಪಟ್ಟಣದಲ್ಲಿ ತಹಸೀಲ್ದಾರ್ ಕಚೇರಿಗೆ ಶಾಸಕಿ ಅಂಜಲಿ ನಿಂಬಾಳ್ಕರ್ ಭೇಟಿ ನೀಡಿದ್ರು. ವಿಧವಾ ವೇತನ, ವೃದ್ಧಾಪ್ಯ ವೇತನ ಅರ್ಜಿ ವಿಳಂಬ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಬ್ಬಂದಿಯನ್ನ ಶಾಸಕಿ ತರಾಟೆ ತೆಗೆದುಕೊಂಡಿದ್ದಾರೆ. 1 ವರ್ಷದಿಂದ ವಿವಿಧ ಯೋಜನೆಗಳ ಅರ್ಜಿ ವಿಳಂಬವಾಗಿದೆ. 160 ಅರ್ಜಿಗಳ ಪೈಕಿ ಕೇವಲ 44 ಅರ್ಜಿ ವಿಲೇವಾರಿಯಾಗಿದೆ. ಸಿಬ್ಬಂದಿ ಏನ್ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ದಿನೇ ದಿನೇ ಈರುಳ್ಳಿ ಬೆಲೆ ಗಗನಕ್ಕೇರ್ತಾ ಇದ್ದು ಗ್ರಾಹಕರ ಕಣ್ಣಲ್ಲಿ ನೀರನ್ನ ತರಿಸ್ತಾ ಇದೆ. ಮೆಟ್ರೋ ನಗರಗಳಲ್ಲಿ ಈರುಳ್ಳಿ ಬೆಲೆ ಪದೇ ಪದೇ ಹೆಚ್ಚಾಗ್ತಾನೆ ಇದೆ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಂತೂ ಈರುಳ್ಳಿ ಬೆಲೆ ಹೆಚ್ಚಾಗ್ತಾನೆ ಇದೆ. ಇಂದಿನ ಈರುಳ್ಳಿ ದರ ಕೇಳಿದ್ರೆ ನಿಮಗೂ ಶಾಕ್ ಆಗುತ್ತೆ. 1 ಕೆಜಿ ಈರುಳ್ಳಿ ಬೆಲೆ ಬರೋಬ್ಬರಿ 100 ರೂಪಾಯಿ. ಈ ವರ್ಷ ಇದೇ ಮೊದಲ ಬಾರಿಗೆ ಈರುಳ್ಳಿ ದರ 100 ರೂಪಾಯಿಗೆ ಏರಿದೆ. ಇತ ಶಿವಮೊಗ್ಗದಲ್ಲಿ ಈರುಳ್ಳಿಗಾಗಿ ಗಲಾಟೆನೆ ನಡೆದು ಹೋಗಿದೆ. ಬಿಎಚ್ ರಸ್ತೆಯಲ್ಲಿರುವಂತಹ ಸೂಪರ್ ಮಾರ್ಕೆಟ್ನಲ್ಲಿ 19 ರೂಪಾಯಿಗೆ 1 ಕೆಜಿ ಈರುಳ್ಳಿ ನೀಡೋದಾಗಿ ಕೂಪನ್ ನೀಡಿದ್ರು. 1,000 ವಸ್ತು ಖರೀದಿಗೆ ಕೂಪನ್ ಕೊಟ್ಟಿದ್ರು. ಆದ್ರೆ ಗ್ರಾಹಕರು ಕೂಪನ್ ಹಿಡಿದು ಈರುಳ್ಳಿ ಕೇಳಿದ್ರೆ 1,000 ರೂಪಾಯಿಗೆ ತರಕಾರಿ ತಗೊಂಡ್ರೆ ಈರುಳ್ಳಿ ಕೊಡೋದು ಅಂತ ಹೇಳಿದ್ದಾರೆ. ಇದಕ್ಕೆ ರೊಚ್ಚಿಗೆದ್ದ ಗ್ರಾಹಕರನ್ನ ಸಿಬ್ಬಂದಿಯನ್ನ ತರಾಟೆಗೆ ತಗೊಂಡಿದ್ದಾರೆ. ಇತ್ತ ಗದಗನಲ್ಲಿ ದಿಢೀರನ್ನೇ ಈರುಳ್ಳಿ ಬೆಲೆ ಕುಸಿದಿದ್ದು ಈರುಳ್ಳಿ ಬೆಳೆಗಾರರು ಪ್ರತಿಭಟನೆಯನ್ನ ನಡೆಸಿದ್ರು. ಈ ವೇಳೆ ಅಲ್ಲೇ ಇದ್ದ ಸಚಿವ ಸಿಟಿ ರವಿ ಸೌಜನ್ಯಕ್ಕೂ ರೈತರ ಸಮಸ್ಯೆಯನ್ನು ಆಲಿಸದೆ ದರ್ಪವನ್ನ ತೋರಿದರು. ಸರ್ಕಾರ ರಚನೆ ಕಸರತ್ತು ಇನ್ನೂ ಕೂಡ ಮುಂದುವರೆದಿದೆ. ಈ ನಡುವೆ ರಾಜಕೀಯ ಬೆಳವಣಿಗೆಗಳು ಕ್ಷಣಕ್ಕೊಂದು ತಿರುವನ್ನ ಪಡೀತಾ ಇದ್ದು ಕಾಂಗ್ರೆಸ್ ನಾಯಕ ಅಹಮದ್ ಪಟೇಲ್ ಅವರನ್ನ ಬಿಜೆಪಿ ನಾಯಕ ನಿತಿನ್ ಗಡ್ಕರಿ ಭೇಟಿ ಮಾಡಿ ಅಚ್ಚರಿಯನ್ನ ಮೂಡಿಸಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ಬೆನ್ನಲ್ಲೇ ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಸ್ಪಷ್ಟನೆಯನ್ನ ನೀಡಿದ್ದು ಶಿವಸೇನೆ ಜೊತೆಗೂಡಿ ಸರ್ಕಾರ ರಚನೆಯನ್ನ ಮಾಡೋದಿಲ್ಲ, ಕಾಂಗ್ರೆಸ್ ಮತ್ತು ಎನ್ಸಿಪಿ ವಿರೋಧ ಪಕ್ಷದ ಸ್ಥಾನವನ್ನ ಅಲಂಕರಿಸಲಿದೆ ಅಂತ ಹೇಳಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿ ಜನತೆ ಕೊಂಚ ನೆಮ್ಮದಿಯ ಉಸಿರು ಬಿಡುವಂತಾಗಿದೆ. ಕಳೆದ 24 ಗಂಟೆಗಳಲ್ಲಿ ದೆಹಲಿ ಸುತ್ತಮುತ್ತಲ ಪ್ರದೇಶದಲ್ಲಿ ವಾಯುಮಾಲಿನ್ಯ ತಗ್ಗಿದೆ. ಗುರುಗ್ರಾಮ, ನೋಯ್ಡಾ, ಫರೀದಾಬಾದ್ ಮತ್ತು ಗಾಜಿಯಾಬಾದ್ಗಳಲ್ಲಿ ವಾಯುಮಾಲಿನ್ಯ ಗುಣಮಟ್ಟದ ಸೂಚ್ಯಂಕ ಸ್ವಲ್ಪ ಸುಧಾರಿಸಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಬೆಳಗ್ಗೆ 9 ಗಂಟೆಗೆ ದೆಹಲಿಯ ಒಟ್ಟಾರೆ ವಾಯುಮಾಲಿನ್ಯ ಗುಣಮಟ್ಟ ಸೂಚ್ಯಂಕ 381 ಆಗಿದ್ದು, ಅದು ಅತಿ ಕಳಪೆ ವಿಭಾಗದಲ್ಲಿ ಸೇರಿದೆ. ಸೂಚ್ಯಂಕ 51ರಿಂದ 100ರ ಮಧ್ಯೆ ಇದ್ರೆ ಸಮಾಧಾನಕರ ಎಂದು ಪರಿಗಣಿಸಲಾಗುತ್ತೆ. 101ರಿಂದ 200ರವರೆಗೆ ಇದ್ರೆ ಸಾಧಾರಣ, 201ರಿಂದ 300ರವರೆಗೆ ಇದ್ರೆ ಕಳಪೆ ಗುಣಮಟ್ಟ ಎಂದು ಪರಿಗಣಿಸಲಾಗುತ್ತೆ. 300ರಿಂದ 400 ಒಳಗೆ ವಾಯುಮಾಲಿನ್ಯ ಗುಣಮಟ್ಟ ಸೂಚ್ಯಂಕ ಹೊಂದಿದ್ರೆ ಅದು ತೀರಾ ಕಳಪೆ. 401ರಿಂದ 500ರ ಮಧ್ಯೆ ಇದ್ರೆ ಅಪಾಯಕಾರಿ ಅಂತ ಹೇಳಲಾಗುತ್ತೆ. ಸನ್ ಡೈರೆಕ್ಟರ್ಸ್ ಅಸೋಸಿಯೇಷನ್ ಕಟ್ಟಡ ನಿರ್ಮಾಣಕ್ಕೆ ನಟ ಕಿಚ್ಚ ಸುದೀಪ್ 10 ಲಕ್ಷ ರೂಪಾಯಿ ಧನ ಸಹಾಯ ಮಾಡಿದ್ದಾರೆ. ಫೈಟರ್ಸ್ ಅಸೋಸಿಯೇಷನ್ ರೂಪುಗೊಂಡು 38 ವರ್ಷಗಳೇ ಆಗಿದೆ. ಆದರೆ ಇದುವರೆಗೂ ಅವರದೇ ಆದ ಒಂದು ಸ್ವಂತ ಕಟ್ಟಡ ಅನ್ನೋದಿರಲಿಲ್ಲ. ಬಾಡಿಗೆ ಹಾಗೂ ಲೀಸ್ ಕಟ್ಟಡದಲ್ಲಿಯೇ ಕಚೇರಿ ಮಾಡಿಕೊಂಡಿದ್ರು. ಹೀಗಾಗಿ ಸ್ವಂತ ಕಟ್ಟಡ ನಿರ್ಮಿಸಿಕೊಳ್ಳುವ ಉದ್ದೇಶದಿಂದ ಹಣ ಕೂಡಿಟ್ಟು ಕೆಲ ತಿಂಗಳ ಹಿಂದಷ್ಟೇ ನಿವೇಶನವನ್ನು ಖರೀದಿ ಮಾಡಿದ್ರು. ಇತ್ತೀಚೆಗಷ್ಟೇ ಕಟ್ಟಡ ನಿರ್ಮಾಣ ಕೆಲಸವೂ ಆರಂಭವಾಗಿದೆ. ಕಿಚ್ಚ ಸುದೀಪ್ ಈ ಕಟ್ಟಡ ನಿರ್ಮಾಣಕ್ಕೆ 10 ಲಕ್ಷ ರೂಪಾಯಿ ಧನ ಸಹಾಯವನ್ನು ಮಾಡಿದ್ದಾರೆ. ಅಭಿಷೇಕ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವ ಕಂಪ್ಲೀಟ್ ಕಾಮಿಡಿ ಸಿನಿಮಾ ನಮ್ಗಣಿ ಬಿಕಾಂ ಪಾಸ್ ಈಗಾಗಲೇ ಟ್ರೇಲರ್ ಮೂಲಕವೇ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟುಹಾಕಿದೆ. ಸದ್ಯ ಈ ಸಿನಿಮಾ ಸಪೋರ್ಟ್ಗೆ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಕೈ ಜೋಡಿಸಿದ್ದಾರೆ. ರಿಯಲ್ ಸ್ಟಾರ್ ಉಪೇಂದ್ರ, ಡಾಲಿ ಧನಂಜಯ, ನಿರ್ದೇಶಕರಾದ ಚೇತನ್ ಕುಮಾರ್ ಹಾಗೂ ನಿರೂಪ್ ಭಂಡಾರಿ ಹಾಗೂ ಧಿರೇನ್ ರಾಮ್ ಕುಮಾರ್ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ದಾರೆ. ರಾಧಿಕಾ ಪಂಡಿತ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಬೆಂಗಳೂರಿನ ಫೋರ್ಟಿಸ್ ಆಸ್ಪತ್ರೆಯಲ್ಲಿ 2ನೇ ಮಗುವಿಗೆ ಜನ್ಮ ನೀಡಿದ್ದ ರಾಧಿಕಾ ಪಂಡಿತ್ ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳಿದ್ರು. ಡಿಸ್ಚಾರ್ಜ್ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಧಿಕಾ ಪಂಡಿತ್, ಪತಿ ನಟ ಯಶ್ ದೇವರ ಆರೈಕೆಯಿಂದ ಖುಷಿಯಾಗಿದೆ ಅಂತ ಹೇಳಿದ್ದಾರೆ. ತಾಯಿ ಹಾಗೂ ಮಗು ಆರಾಮಾಗಿದ್ದಾರೆ. ಈ ಬಾರಿ ರಾಧಿಕಾ ಹಾಗೂ ಮಗು ಜೊತೆ ಹೆಚ್ಚು ಸಮಯ ಇರಲು ಶೂಟಿಂಗ್ ಬಿಟ್ಟು ರಜೆಯಲ್ಲಿದ್ದೀನಿ ಅಂತ ಹೇಳಿದ್ರು. ಯಾವತ್ತೂ ಮಕ್ಕಳು ಅನ್ನೋದೇ ಸಂತೋಷ, ಅದನ್ನ ಲಕ್ ಅಥವಾ ಅದೃಷ್ಟ ಅನ್ನೋ ಮಾನದಂಡದಲ್ಲಿ ಅಳಿಯೋಕೆ ಆಗಲ್ಲ ಅಂತ ಹೇಳಿದ್ದಾರೆ. ಐರಾ ಖುಷಿಯಾಗಿದ್ದಾಳೆ. ನನಗೆ ಹೆಣ್ಮಗು ಬೇಕು ಅನ್ನೋ ಆಸೆ ಇತ್ತು, ರಾಧಿಕಾಗೆ ಗಂಡು ಮಗು ಬೇಕು ಅನ್ನೋ ಆಸೆ ಇತ್ತು. 2ನೇ ಮಗು ಗಂಡಾಗಿದ್ರಿಂದ ಇದೀಗ ಇಬ್ಬರ ಆಸೆಯೂ ಈಡೇರಿದೆ ಅಂತ ಹೇಳಿದ್ರು. ರಾಧಿಕಾ ಪಂಡಿತ್ ಮಾತನಾಡಿ, ನಮ್ಮ ಇಬ್ಬರಿಗೂ ಮಕ್ಕಳು ಅಂದ್ರೆ ಇಷ್ಟ, ಮಕ್ಕಳನ್ನ ನಿಭಾಯಿಸೋದು ಕಷ್ಟ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ ಅಂತ ಹೇಳಿದ್ರು. ರಾಕಿಂಗ್ ದಂಪತಿಯನ್ನು ನೋಡಲು ಅಭಿಮಾನಿಗಳು ಫೋರ್ಟಿಸ್ ಆಸ್ಪತ್ರೆ ಬಳಿ ಜಮಾಯಿಸಿದರು. ಇದಿಷ್ಟು ಈಗಿನ ಪ್ರಮುಖ ಸುದ್ದಿ. ಇನ್ನು ಸಿನಿಮಾ ಲೋಕದಲ್ಲಿ ಏನೇನಾಗ್ತಾ ಇದೆ ಅನ್ನೋದನ್ನ ನೋಡಿ ತ್ರಿಬಲ್ ಧಮಾಕದಲ್ಲಿ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.